ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿಬಿ ಟಿವಿ. ನಾನ್ ಕಾವೇರಿ. ತಾಲೂಕು ದೇವಾಂಗ ಸಂಘ ಮತ್ತು ದೇವಾಂಗ ಸಮಾಜ ಹಾಗೂ ತಾಲೂಕು ದೇವಾಂಗ ನೌಕರರ ಸಂಘ ಹೊಸದುರ್ಗ ಜೊತೆಗೆ ಶ್ರೀರಾಮಪುರ ದೇವಾಂಗ ಸಮಾಜ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ನಡೆದ ತಾಲೂಕು ದೇವಲ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಶ್ರೀರಾಮಪುರದ ಶ್ರೀ ಬನಶಂಕರಿ ಕಲ್ಯಾಣ ಮಂಟಪದಲ್ಲಿ ನಡೆಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ದೇವಾಂಗ ನೌಕರರ ಸಂಘದ ಅಧ್ಯಕ್ಷರಾದಂತಹ ಎಚ್ ಚಂದ್ರಶೇಖರ್ ಅವರು ಅಲಂಕರಿಸಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಜವಳಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋತಿಪೇಶ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂತಹ ದೇವಾಂಗ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡುವ ಮೂಲಕ ಗೌರವಿಸಿದ್ದಾರೆ. ಜೊತೆಗೆ ತಮ್ಮ ಸಮುದಾಯದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೂ ಕೂಡ ಇದೇ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನ ಮಾಡುವ ಮೂಲಕ ಗೌರವಿಸಿದ್ದಾರೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪ್ರೋತ್ಸಾಹಕ್ಕಾಗಿ ಸಮಾಜದ ಎಲ್ಲ ಬಂಧುಗಳು ತಮ್ಮ ತಮ್ಮ ಕೈಲಾದ ಮಟ್ಟಿಗೆ ಸ್ಥಿರ ನಿಧಿಯನ್ನು ಸ್ಥಾಪಿಸಿ ಅವರ ಅನುದಾನ ಅವರ ಕೈಲಾಗುವ ಮಟ್ಟಿಗೆ ಸಹಾಯಧನವನ್ನು ನೀಡಿ ಒಂದು ಸ್ಥಿರ ನಿಧಿ ಸ್ಥಾಪಿಸಿ ತಾಲೂಕಾದ್ಯಂತ ಇರತಕ್ಕಂಥ ಬೇರೆ ಬೇರೆ ಗ್ರಾಮಗಳಲ್ಲಿ ಆಚರಣೆ ಮಾಡ್ಕೊಳ್ತಾ ಬರ್ತಿರೋದು ತುಂಬ ಸಂತೋಷದಾಯಕ. ಈ ಪ್ರತಿಭಾ ಪುರಸ್ಕಾರವನ್ನು ಇದೇ ರೀತಿ ಮುಂದುವರಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡೋಕ್ಕೆ ಒಂದು ಕಾರಣ ಆಗುತ್ತೆ. ಇಂಥ ಸುಂದರ ಸಮಾರಂಭನ ಎಲ್ಲ ನಮ್ಮ ನೌಕರ ಸಂಘದವರು ಮಾಡ್ತಿರೋದು ತುಂಬ ಸಂತೋಷದ ವಿಚಾರ. ಇದನ್ನು ಹೀಗೆ ತಾಲೂಕಾದ್ಯಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು ಇಂಥ ಕಾರ್ಯಕ್ರಮಗಳನ್ನು ಅನೇಕ ಇನ್ನೂ ಹೆಚ್ಚಿನದಾಗಿ ಮಾಡಲಿ ಅಂತಕ್ಕಂಥದ್ದು ನನ್ನ ಆಶಯ. ದೇವಾಂಗ ನೌಕರ ಸಂಘದಿಂದ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿದ್ದು, ಈ ಪ್ರತಿಭಾ ಪುರಸ್ಕಾರವನ್ನು ವಿಶೇಷವಾಗಿ ಸಾಧನೆ ಮಾಡಿದಂಥ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಸಂಘದ ವತಿಯಿಂದ ಸಾಕಷ್ಟು ದಾನಿಗಳನ್ನು ನೆರವು ಪಡೆದು ಈಗಾಗಲೇ ಸುಮಾರು 15 ಲಕ್ಷ ರೂಪಾಯಿಗಳನ್ನು ಡೆಪಾಸಿಟ್ ಮಾಡಿದ್ದೀವಿ. ಆ ಬಂದಂಥ ಹಣದಲ್ಲಿ ನಾವು ಮಕ್ಕಳಿಗೆ ಮತ್ತು ಬಡ ಮಕ್ಕಳಿಗೆ ಪುಸ್ತಕಗಳನ್ನು ನೀಡುವ ಮೂಲಕ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ IAS ಮತ್ತು IPS ಮಾಡುವಂಥ ಮಕ್ಕಳಿಗೆ ಕೂಡ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಶ್ರೀರಾಮಪುರ ಗ್ರಾಮದ ದೇವಾಂಗ ಸಮಾಜದ ಬಂಧುಗಳು ನೆರವೇರಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಇನ್ನೂ ಸುತ್ತಮುತ್ತ ಇರತಕ್ಕಂಥ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಸಹ ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಡೆಸ್ತಾ ನಮ್ಮ ಸಮಾಜಕ್ಕೆ ಸ್ಥಿರ ನಿಧಿ ದಾನಿಗಳು
ನಮಗೆ ಹೆಚ್ಚು ಸಹಕಾರ ನೀಡಿ ನಮಗೆ ಸಹಕರಿಸಿದರೆ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀವಿ ಈ ಪ್ರತಿಭಾ ಪುರಸ್ಕಾರದಲ್ಲಿ ಏನು ನಮ್ಮ ಮಕ್ಕಳಿದವೋ ಪ್ರತಿಭಾನ್ವಿತ ಮಕ್ಕಳಿಗೆ ಪುರಸ್ಕಾರವನ್ನು ಪಡೆದಿರತಕ್ಕಂತ ಮಕ್ಕಳು ಹಾಗೆ ಮಹಾನ್ ದಾನಿಗಳು ಮತ್ತೆ ಇರತಕ್ಕಂತ ಎಲ್ಲ ನೌಕರರು ಮುಂದಿನ ದಿನಮಾನಗಳಲ್ಲಿ ಮತ್ತೆ ಇನ್ನಷ್ಟು ಹೆಚ್ಚಿಗೆ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸುವಂತೆ ಮಾಡಿ ಅವರಿಗೆ ಹೆಚ್ಚೆಚ್ಚು ಪ್ರೋತ್ಸಾಹವನ್ನು ಕೊಡುವಂತವರಾಗಲಿ ನಮ್ಮ ಸಮಾಜ ಬಂಧುಗಳು ಅಂತೇಳಿ ನಮ್ಮ ದೇವಲ ಸಮಾಜದವರು ಹಲವಾರು ಕ್ಷೇತ್ರದಲ್ಲಿ ಹರವಾರ ಸಾಧನೆ ಮಾಡಿದ್ದಾರೆ ಆಡಳಿತ ಆಗಿರ್ಬೋದು ಐ ಎಸ್ ಆಗಿರ್ಬೋದು ಐ ಎಸ್ ಕೆ ಎಸ್ ಆಗಿರ್ಬೋದು ಮತ್ತು ಇತರೆ ನಮ್ಮ ಮಾಡ್ತಿರಬಾರ್ದು ಅವರೆಲ್ಲರೂ ಸಹ ಒಂದು ಬೆಳವಣಿಗೆ ಆಗಬೇಕು ಇನ್ನು ಹೆಚ್ಚಿನ ಹೆಚ್ಚಿನವಾಗಿ ಇದೊಂದು ಕಾರ್ಯಕ್ರಮ ಇನ್ನೊಬ್ಬರಿಗೂ ಇನ್ನೊಬ್ಬ ತಾಲೂಕಿನವರಿಗೂ ಸಹ ನಮ್ಮ ಸಮಾಜದಿಂದ ಆಗ್ತಕ್ಕಂತಹ ಸಾಧನೆ ನೋಡಿ ಇನ್ನೂ ಇತರೆ ವರ್ಗದವರು ಸಹ ಇದನ್ನು ಅನುಸರಿಸಬೇಕಂತ ಕೇಳ್ಕೊಂತೀನಿ ದೇವಾಂಗ ಸಮಾಜದಿಂದ ಒಂದು ಅತ್ಯುನ್ನತ ಕಾರ್ಯಕ್ರಮ ತುಂಬ ಪ್ರಬುದ್ಧವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು ಒಂದು ಪ್ರತಿಭೆಯನ್ನು ಗುರುತಿಸಿ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂಥ ಪ್ರತಿಭೆಗಳು ನಮಗೆ ನಮ್ಮ ಸಮಾಜದಿಂದ ಬರಲಿ ಎಸ್ ಸಿ ರಮೇಶ್ ದೇವಾಂಗ ಮಂಡಳಿ ಅಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀರಾಮ್ಪುರ ಪ್ರಥಮ ಬಾರಿಗೆ ನಮ್ಮ ಶ್ರೀರಾಮ್ಪುರ ಗ್ರಾಮದಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಪುರಸ್ಕಾರವನ್ನು ನೆರೆಯ ಹಮ್ಮಿಕೊಂಡಿದ್ದೇವೆ ಇದಕ್ಕೆಲ್ಲ ನಮ್ಮ ಶ್ರೀರಾಮ್ಪುರದ ಎಲ್ಲ ಶಿಕ್ಷಕರು ಎಲ್ಲ ನೌಕರರು ಸಹ ದೇವಾಂಗ ಮಂಡಳಿಯವರು ಯುವಕ ಮಂಡಳಿಯವರು ಮಹಿಳಾ ಮಂಡಳಿಯವರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ಸಹಕರಿಸಿದ್ದಾರೆ ಇದೇ ರೀತಿ ಮುಂದೆ ಎಲ್ಲ ಹೋಬಳಿ ಮಟ್ಟದಲ್ಲಿ ನಡೆದುಕೊಂಡು ಹೋದರೆ ನಮ್ಮ ಸಮಾಜದ ಮಕ್ಕಳಿಗೆ ಒಂದು ಗೌರವವನ್ನು ಕೊಟ್ಟಾಗ ಆ ರೀತಿಯಲ್ಲಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಕಮ್ಯುನಿಟಿಗಾಗಿರ್ಬೋದು ಮತ್ತೆ ನಮ್ಮ ದೇಶಕ್ಕಾಗಿರ್ಬೋದು ಒಂದು ಉತ್ತಮವಾದ ಕೊಡುಗೆ ಅಂತ ಹೇಳ್ಬೋದು ಸೊ ಈ ತರ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಾಗಿ ನಾವು ಮಾಡ್ಬೋದು ಮಾಡ್ಬಿಟ್ಟು ಬೇರೆ ತರ ಎಕ್ಸಾಂಪಲ್ ನಮ್ಮ ಕಮ್ಯುನಿಟಿಯಲ್ಲೇ ಡಾಕ್ಟರ್ಸ್ ಎಷ್ಟೋ ಮಂದಿ ಡಾಕ್ಟರ್ಸ್ ಇದ್ದಾರೆ ಅಲ್ವ ಸೊ ಆ ಡಾಕ್ಟರ್ಸ್ಗಳು ಒಂದು ಕಮ್ಯುನಿಟಿ ತಗೊಂಡ್ಬಂದ್ಬಿಟ್ಟು ಅವರ ಮೂಲಕ ಈ ತರ ಟೆನ್ ಸ್ಟ್ಯಾಂಡರ್ಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ಸಪ್ರೇಟ್ ಪೇರೆಂಟ್ಸ್ ಕೊಡೋದಾಗಲಿ ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ದೇವಾಂಗ ಸಂಘದ ಅಧ್ಯಕ್ಷರಾದಂತಹ ಬೆಂಗಳೂರಿನ ನಿವೃತ್ತ ಡಿಐಜಿ ಆಗಿರುವಂತಹ ಡಾಕ್ಟರ್ ಜಿ ರಮೇಶ್ ಮತ್ತು ಬೆಂಗಳೂರು ನಗರದ ಯಲಹಂಕ ತಹಶೀಲ್ದಾರ್ ಆಗಿರುವಂತಹ ಬಿಆರ್ ಮಂಜುನಾಥ್ ಹೊಸದುರ್ಗ ಶ್ರೀ ಬನಶಂಕರಿ ಬ್ಯಾಂಕ್ನ ಅಧ್ಯಕ್ಷರಾದ ಟಿ ಮಂಜುನಾಥ್ ಐಎಎಸ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ ವಿನಯ್ ಕುಮಾರ್ ಹೀಗೆ ಅನೇಕ ಗಣ್ಯರು ಮತ್ತು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸುವ ಮೂಲಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ ಜಿವಿ ಟಿವಿ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ